ಇಳಿದು ರುಚ ಇಳಿದು ಕ್ರೀಡಿಸುತ್ತಿರೆ
ಗೊತ್ತಾ ನಿನ್ನ ಎಲ್ಲಿ ಹುಡುಕಿದ್ದಿ? ಎಲ್ಲ ಕಡೆಯಲ್ಲಿ ಕಣ್ಣಿಗೆ ಕಾಣಬಾರ್ದು ಅಂತ ಇಲ್ಲಿ ಬಂದು ಗೊತ್ತಾಯ್ತು ನನಗೆ. ಹಾಗೆ ಹುಡುಕುತ್ತಾ ಹುಡುಕುತ್ತಾ ಬಂದ ಸ್ವಲ್ಪ ನೆಮ್ಮದಲ್ಲಿ ಇಲ್ಲಿಗೆ ಬಂದದ್ದು. ಇಲ್ಲಿಗೆ ಬಂದೆ ಹುಡುಕಿಕೊಂಡು. ನೀನೇನ್ ಮಾಡುದು ಇಲ್ಲಿ? ಏನ್ ಮಾಡುದು? ಏನ್ ಮಾಡಿದ ಹಾಗೆ ಕಾಣ್ತದೆ? ಹಳ್ಳ. ಅದು ಹಳ್ಳ ನೋಡು. ಅದನ್ನ ಹಿಡಿದೆ, ಸ್ನಾನ ಮಾಡಿದೆ, ಈಜಾಡಿದೆ. ಆಮೇಲೆ ನೋಡುವಾಗ ನೋಡು, ಸಣ್ಣ ಸಣ್ಣ ಮೀನುಗಳೆಲ್ಲ ಈಜುತ್ತಾ ಇರುವ ಚಂದ ನೋಡುವಾಗ ಏನೋ ಮನಸ್ಸಿಗೆ ಒಂದು ರೀತಿ ಆನಂದ ಆಯ್ತು. ಹಾಗೆ ದಡದಲ್ಲಿ ಕುಳಿತು ಕಾಲನ್ನ ಹಾಗೆ ಕೆಳಗೆ ಇಟ್ಟು ಆಡ್ತಾ ಇದ್ರು. ಅಲ್ಲಿ ನೋಡು ಮೀನು. ಅಷ್ಟೇ ಎದುರಿಸುದ ನನ್ನ ನೀನು? ಅದು ಹೆದರಿ. ಅದು ಯಾವ್ದು ಹೆದರಿ? ಅದು ಕಪ್ಪೆ. ನಾನು ಹಾರ್ತಾ ಇದ್ದೆ ಈಗ ನೀರಿಗೆ ಹೆದರಿ. ಕಪ್ಪೆ ಒಟ್ಟಿಗೆ ಜೊತೆ ಏನ್ ಜೊತೆ ಆಗ್ಬೋದು? ಯಾರಾದ್ರೂ ನಿನ್ನ ನೋಡಿ ನಗಾಡ ನಗಾಡ್ತಾರೆ ಅಷ್ಟೇ. ನಗಾಡ್ತಾರೆ ಅಂತ ನಮ್ಗೆ ಏನ್ ಮಾಡಿದ ಅಲ್ಲ? ಒಂದು ಹಳ್ಳವನ್ನು ಇಳಿದ ನೀನು ಒಬ್ಬನೇ ಆಡ್ತಾ ಇದ್ಯಲ್ಲ. ಒಬ್ಬನೇ ಅಲ್ಲಿಗ ಮತ್ತೆ ನನಗೆ ಬೇಗ ಇಲ್ಲ. ನಾನು ಯಾರಾದ್ರೂ ಜೊತೆಯಲ್ಲಿ ಆಡ್ಬೇಕು, ಆಡುವವರು ಬರ್ಬೇಕು ಅಂತ ಮನಸ್ಸಾಗುದಿಲ್ವ ನಿನಗೆ? ಎಲ್ಲ ಮನಸ್ಸಿತ್ತಾದ್ರೆ ಯಾರು ಆಡುವವರು ಇಲ್ಲ, ಆಡ್ಲಿಕ್ಕೆ ಬರುವವರು ಇಲ್ಲ. ನಾನಿದ್ದೇನಲ್ಲ ಆಡ್ಲಿಕ್ಕೆ. ಉಳ್ಳಾಡ್ತೇನೆ ಬಾಧೆ ಸಹಿಸಿಕೊಳ್ಳುವುದಕ್ಕಾಗದ ಇಲ್ಲಿಗೆ ಬಂದದ್ದು ಹೇಳ್ತಾರೆ. ನನ್ನದು ಬಾಧೆ ಅಲ್ಲ. ಎಂತದ್ದು ಕಿವಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಹೊತ್ತಿಗೂ ಮಾತಾಡ್ತಾ ಇರ್ತಾಳೆ. ವಿಷಯ ಬೇಕು ಅಂತ ಇಲ್ಲ ಅವನಿಗೆ. ತಲೆ ತಿನ್ನುವುದು ಅಂತ ಅದು ನಾನಂತಲ್ಲ, ಎಲ್ರು ಹಾಗೆ. ಇಲ್ಲಿರುವಾಗ ಇವ್ರ ಸುದ್ದಿ ಅವರು ಅಲ್ಲಿ ಹೇಳುವುದು, ಅವ್ರು ಇಲ್ಲಿರುವಾಗ ಇಲ್ಲಿದ್ದವರು ಅಲ್ಲಿ ಹೇಳುವುದು. ಅಪ್ಪ ಮಗಳಿಬ್ರು ಜೊತೆ ಅಪ್ಪನ ಸುದ್ದಿ ಬೇಡ ಆಯ್ತಾ? ಆ ಮನುಷ್ಯನಾಗೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಿಲ್ಲಿಸುವುದೇ ಇಲ್ಲ. ಹಾಗೆ ಅಪ್ಪನಿಗೆ ಒಂದು ಮೊದಲಿಂದ ಅಭ್ಯಾಸವೇ ಹಾಗೆ ಮಾತಾಡ್ತಾರೆ, ನಿಲ್ಲಿಸ್ಲಿಕ್ಕೆ ಗೊತ್ತಾಗುದಿಲ್ಲ ಅವರಿಗೆ. ನನ್ನಷ್ಟಕ್ಕೆ ಇದ್ದೆ ನಿನ್ನಷ್ಟಕ್ಕೆ ನೀನ್ ಇರುವುದಲ್ಲ. ಸ್ವಲ್ಪ ಸುತ್ತಾಡಿ ಬರುವನ. ಬರ್ಬೇಕಪ್ಪ. ಯಾವಾಗಿಲ್ಲ ಬರ್ಬೇಕು ನೀನು? ಬರುವುದಿಲ್ಲ, ನನಗೆ ಇಲ್ಲಿ ಸಂತೋಷ ಆಗ್ತಾ ಉಂಟು. ಇಲ್ಲ ನೋಡ, ಕೇವಲ ನೀರಿನಲ್ಲಿ ಮಾತ್ರ ನೀನು ಆಟ ಆಡುವುದಲ್ಲ. ನೀರಿನಲ್ಲಿ ಮತ್ಸ್ಯಗಳೀಜು ಅಂದ ಚಂದ. ಕೇವಲ ನೀರಿನಲ್ಲಿ ಮಾತ್ರ ನೋಡುವುದಲ್ಲ ನೀನು, ಸ್ವಲ್ಪ ವನದಲ್ಲಿ ಸುತ್ತಾಡ್ಬೇಕು ನಾವು. ಈ ಎಲ್ಲಡ ಅಲ್ಲಡ ಅಲ್ಲೋಡು ಮರ ನೋಡು. ಮರ ನಿನಗೆ ಇಷ್ಟು ಬೇಗ ಕಾಣ್ತದ? ಮರ ಕಾಣ್ತದೆ. ಯಾರಿಗೆ? ಇಲ್ಲ ಇಲ್ಲ, ಮರ ಕಾಣಿಸ್ತಾವ ನನಗೆ. ಕಂಡ್ರೆ ನಾನು ಇನ್ನೊಬ್ಬರಿಗೆ ತೋರಿಸುದು ಅದನ್ನು. ಹೌದಾ? ಹಾಗೆ ಅದೇ ಮರ ಆಗ್ಬೇಕು ಅಂತ ನಿನಗೆ ಕಾಣ್ತಂತಲ್ಲ. ಆಯ್ತು, ಅದೇ ಮರ ಆಗ್ಬೇಕು ಅಂತ. ನಮ್ಮಿಬ್ಬರಿಗೂ ಅದೇ ಆದಿತ್ತಲ್ಲ. ಅದ್ರಲ್ಲಿ ಏನಿದೆ ನೋಡು? ಮರದಲ್ಲಿ ಏನಿರ್ತದೆ? ಹಣ್ಣಿದೆ, ಮತ್ತೆ ಮರದಲ್ಲಿ ಹಣ್ಣಾಗದೆ ಮತ್ತೆ ನೆಲದಲ್ಲಿ ಹಣ್ಣಾಗ. ಸ್ವಲ್ಪ ನೋಡ ಹಣ್ಣನ್ನು. ಹೌದು, ಏನಾಯ್ತು? ಅದು ಹಣ್ಣು. ಹಳ್ಳ ಹಣ್ಣು. ಇದು ಹೆಣ್ಣು. ಇದು ಹೆಣ್ಣು. ಅದಕ್ಕೆ ಇದಕ್ಕೆ ವ್ಯತ್ಯಾಸ ಉಂಟು. ಹೌದಪ್ಪ, ಅದು ಹಣ್ಣು, ಇದು ಹೆಣ್ಣು. ಹೆಣ್ಣು ಇಷ್ಟ ಮಣ್ಣು. ಹಣ್ಣು ಹೆಣ್ಣು ಮಣ್ಣು. ನಾವು ಮಣ್ಣಿಂದ ನೋಡ್ಬೇಕಾದ ಮೊದಲು ಹಣ್ಣನ್ನು, ಆಮೇಲೆ ಹೆಣ್ಣನ್ನು. ಈಗ ನೀನು ತೋರಿಸಿದ್ರೆ ನಾನು ಹಣ್ಣು ನೋಡುದು. ಇಷ್ಟು ಕಾಣ್ತಾ ಇದ್ದೆ ನಿನಗೆ? ಎಷ್ಟು? ಒಂದೇ ಅಲ್ಲ. ಒಂದೆಯಾ? ಒಂದೇ. ಒಂದೇ ಹಣ್ಣು ಕಾಣುದ ನಿನಗೆ? ಬಹುಶಃ ಈ ವರ್ಷ ಎಲ್ಲ ಕಡೆ ಆಗಿ ಒಂದೊಂದೇ. ಅಲ್ಲಿ ಎರಡಿದೆ. ಅಲ್ಲಿ ಎರಡಿದೆ. ಎರಡು ಕಾಣ್ತದೆ. ನನಗೆ ಎರಡು ಕಾಣ್ತಾ ಇದೆ. ತಲೆ ಸರಿ ಸ್ವಲ್ಪ ನೋಡ. ಸರಿ ಒಂದಿತ್ತದ್ದು ಎರಡು ಕಾಣ್ತಾ ಇದೆ. ಸರಿ ನೋಡು, ಕಾಣ್ತದೆ. ಒಂದೇ. ಸ್ವಲ್ಪ ನೋಡಪ್ಪ. ಸರಿ ನೋಡು, ಕಾಣುದಿಲ್ವಾ? ಎರಡಿದೆಯಲ್ಲ. ನಾಲ್ಕು. ನಾಲ್ಕಿದ್ಯಾ? ಎರಡೇ. ಆಯ್ತು, ನನಗೆ ಎರಡಾದ್ರೆ ನಿನ್ನಲ್ಲಿ ಮಾತೆ. ಆಯ್ತು, ಇಲ್ಲಿ ಇಷ್ಟು ಮಾತ್ರ ಕಾಣುದಲ್ಲ. ನನ್ನ ಜೊತೆಯಲ್ಲಿ ನೀನು ಬಂದ್ರೆ ಎಲ್ಲ ಕಾಣಿಸ್ತೇನೆ ನಿನಗೆ. ಒಳ್ಳದಲ್ಲಿ ಇರುವುದೆಲ್ಲವನ್ನು ನಿನಗೆ ತೋರಿಸ್ತೇನೆ ನಾನು ಅಂತ. ಸತ್ಯ? ಸತ್ಯ. ತಿರುಗಾಡಿಸ್ತೀಯಾ? ಎಲ್ಲ ತೋರಿಸ್ತೀಯಾ? ಎಲ್ಲೆಲ್ಲಿ ಏನೇನು ಉಂಟು? ಖಂಡಿತ ಖಂಡಿತ ತೋರಿಸ್ತೇನೆ. ನೋಡ್ಬೇಕು ಮಾತ್ರ ನೀನು. ತೋರಿಸ್ಬೇಕು. ತೋರಿಸ್ತೇನಪ್ಪ. ಹೌದಾ? ನೀನು ನೋಡ್ಬೇಕು. ಕೈ ನೀಡಿಲ್ಲ ನಾನು. ಅಷ್ಟು ತೋರಿಸ್ತೇನೆ. ತೋರಿಸ್ತೇನೆ ಮತ್ತೆ ಏನು ತೋರಿಸೋದು? ಅಯ್ಯೋ, ತೋರಿಸ್ಲಿಕ್ಕೆ ಬಂದದ್ದು. ನಾನು ತೋರಿಸ್ತಾ ಇರ್ತಾನೆ. ಇರ್ತೇನೆ. ಇಲ್ಲ ಇಲ್ಲ ಸಾಕು. ನಿನಗೆ ಇನ್ನು ಏನಾಗಿದೆ? ನೀವು
ನಾನು ನನ್ನಷ್ಟು ಕಲ್ಲಿ ಕೂತ್ಕೊಂಡಿದ್ದೆ, ನೀನು ತೋರಿಸ್ತೇನೆ ತೋರಿಸ್ತೇನೆ ಅಂತ ಎಷ್ಟು ತಿರುಗಿಸಿದೀನ, ಇನ್ನೂ ತೋರಿಸಲಿಲ್ಲ. ಅಯ್ಯೋ ಅಯ್ಯೋ, ತೋರಿಸ್ಬೇಕಾದ್ರೆ ಒಂದು ಸರಿಯಾದ ಸ್ಥಳ ಬೇಕಪ್ಪ. ಹೌದಾ? ಕಾಣುವ ಹಾಗೆ ಇರ್ಬೇಕಪ್ಪ. ಅಂತದ್ದು ದೃಶ್ಯ ಇರಬೇಕು. ಇಲ್ಲಿದೆ ಇಲ್ಲಿದೆ, ತೋರಿಸ್ಲಾ? ಎಲ್ಲಿದೆ? ಅಲ್ಲಾದ್ರೂ ಕಾಡ ತಿನ್ನುವ
ಹೇ ದಿನ ಹಾ ದಿನ